ಕರ್ನಾಟಕದ ಗ್ಯಾರಂಟಿ ಬಗ್ಗೆ ದೇಶದ ಮೆಚ್ಚುಗೆ ಬೇರೆ ರಾಜ್ಯಗಳ ಸಿಎಂಗಳಿಂದಲೂ ಮೆಚ್ಚುಗೆ ಕೋಲ್ಕತ್ತಾದಲ್ಲೂ ಹೆಚ್ಚುತ್ತಿದೆ ಗ್ಯಾರಂಟಿಗೆ ಒತ್ತಡ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಇದೇ ಒಂದು ಎರಡು ವರ್ಷ ಮೂರು ವರ್ಷ ಹಿಂದೆ ಒಂದು ಐದು ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಆಪ್ ಹಂಗೆ ಮಾಡ್ತಿದ್ದಂತೆ ಹಿಂಗೆ ಮಾಡ್ತಿದ್ದಂತೆ ಡೆಲ್ಲಿ ಫ್ರೀ ಕರೆಂಟ್ ಅಂತೆ ಹೆಣ್ಣುಮಕ್ಳು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದಂತೆ ವಾಟರ್ ಬಿಲ್ ಕಟ್ಟಂಗಿಲ್ವಂತೆ ಅಂತೆ ಕಂತೆಗಳ ಅಂದ್ಕೊತಿದ್ದಂಥ ಸಂದರ್ಭದಲ್ಲೇ ಈ ಬಾರಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅತಿ ಯಶಸ್ವಿಯಾಗಿ ಸಾಕ್ತಾಯಿದೆ ಹಾಗೆಯೇ ಗೃಹಜ್ಯೋತಿ ಗೃಹಲಕ್ಷ್ಮಿಗಳು ಕೂಡ ಚಾಲನೆಯನ್ನು ಪಡ್ಕೊಂಡಿವೆ ಅಪ್ಲಿಕೇಶನನ್ನು ಹಾಕ್ತಿದ್ದಾರೆ ಇವೆಲ್ಲದರ ನಡುವೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಅತಿ ದೊಡ್ಡ ಯಶಸ್ಸುಗಳು ಇವೆ ಅದರಲ್ಲಿ ಕರ್ನಾಟಕ ಚುನಾವಣೆ ಕೂಡ ಒಂದು ಈ ಮಧ್ಯೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಯಾಕೆಂದರೆ ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಹಾಗೆಯೇ ಪಂಚರಾಜ್ಯಗಳ ಚುನಾವಣೆ ಲೋಕಸಭೆಗೆ ಮೊದಲು ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಎಲ್ಲರೂ ಕೂಡ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ ಎಸ್ಪೆಷಲಿ ಮಮತಾ ಬ್ಯಾನರ್ಜಿ ಅವ್ರಿಗೂ ಹೆವಿ ಪ್ರೆಷರ್ ಅಂತ ತೃಣಮೂಲ ಕಾಂಗ್ರೆಸ್ಗೆ ಕೋಲ್ಕತ್ತಾದಲ್ಲಿ ಗ್ಯಾರಂಟಿ ಜಾರಿ ಮಾಡಿ ಗ್ಯಾರಂಟಿ ಜಾರಿ ಮಾಡಿ ವೆಸ್ಟ್ ಬೆಂಗಾಳಲ್ಲಿ ಅಂತ ಎಸ್ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗದಂತೆ ಅನವಶ್ಯಕ ತೆರಿಗೆಗಳನ್ನು ಎಲ್ಲಿ ಹೆಚ್ಚಿಸ್ಬೇಕು ಅಂತವನ್ನ ಹೆಚ್ಚಿಸ್ಕೊಂಡು ಈಗ ಎಕ್ಸಾಂಪಲು ಅಬಕಾರಿ ತೆರಿಗೆ ಅಪ್ಪ ಜನ ಕೊಡ್ತಾರೆ ಕುಡ್ದೆ ಕುಡಿತಾರೆ ಮಧ್ಯಪ್ರಿಯರು ಹೀಗಾಗಿ ಎಲ್ಲೆಲ್ಲಿಂದ ಜನ್ರೇಟ್ ಮಾಡ್ಬೋದು ಹಣವನ್ನು ಅದನ್ನೆಲ್ಲ ಮಾಡೋದರಲ್ಲಿ ಸಿ ಎಮ್ ಸಿದ್ದರಾಮಯ್ಯವರು ಮಾಸ್ಟರ್ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರು ಇವರಿಬ್ಬರ ಸಾರಥ್ಯದ ಜೋಡೆತ್ತಿನ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಏನು ಕೊಡ್ತಾ ಇದೆ ಜಾರಿ ಮಾಡಿದೆ ಇಡೀ ದೇಶಕ್ಕೆ ಬಿ ಜೆ ಪಿ ಹೊರತಾದ ಮತ್ತು ಬಿ ಜೆ ಪಿಯೇ ಇರುವಂಥ ಕೆಲ ರಾಜ್ಯಗಳಲ್ಲಿ ಕೂಡ ಜನ ಕೇಳ್ತಾವ್ರೆ ಕರ್ನಾಟಕ ಥರ ಮಾಡಿ ಆಡಳಿತವನ್ನು ಮಾಡಂಗಿರ ನೆಕ್ಸ್ಟು ಜನಕ್ಕೆ ಏನು ಕೊಡ್ಬೇಕು ಅದನ್ನು ಕೊಡ್ತಾವ್ರೆ ಸುಮ್ಮನೆ ಗಲಾಟೆ ಗಲಾಟೆ ದೊಂಬಿ ಹಬ್ಬಿಸ್ಕೊಂಡು ಬುಲ್ಡೋಸರ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಇದರಿಂದ ನೀವು ಮಾಡ್ತಿರೋ ತಪ್ಪು ಅಂತ ಅಂತೇಳ್ದಿಲ್ಲ ನೀವು ಮಾಡ್ತಿರೋದ್ರ ಜೊತೆ ಕರ್ನಾಟಕ ಹೆಂಗೆ ಮಾಡ್ತಾ ಹಂಗೆ ಹೆಣ್ಣು ಮಕ್ಳಿಗೆ ಬಸ್ ಫ್ರೀ ಕರೆಂಟ್ ಫ್ರೀ ಮತ್ತೊಂದು ಫ್ರೀ ಮಗದೊಂದು ಫ್ರೀ ಇವೆಲ್ಲವನ್ನು ಮಾಡಿ ಎಸ್ ವೀಕ್ಷಕರೇ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರಂದರೆ ಬೇರೆ ರಾಜ್ಯಗಳ ಸಿ ಎಮ್ಗಳು ಕೂಡ ಕರ್ನಾಟಕದ ಗ್ಯಾರಂಟಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಕಾಂಗ್ರೆಸ್ಗೆ ಅಂದರೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದ ಗ್ಯಾರಂಟಿ ಬಗ್ಗೆ ಚರ್ಚೆ ನಡೀತಾ ಇದೆ ಲೋಕಸಭೆಯಲ್ಲಿ ಏನಾರು ಎನ್ ಡಿ ಎನ ತೀರಿಸ ಹಾಕ್ಬಿಟ್ರೆ ಕರ್ನಾಟಕದ ಥರ ಇಡೀ ದೇಶದಲ್ಲೆಲ್ಲ ಕಡೆ ಗ್ಯಾರಂಟಿ ಕೊಡ್ತಾರಂತೆ ಇಡೀ ದೇಶದಲ್ಲಿ ಒಳ್ಳೊಳ್ಳೆ ಯೋಜನೆಗಳು ಬರ್ತಾವಂತೆ ಇದು ಕರ್ನಾಟಕದ ಗ್ಯಾರಂಟಿ ಬಗ್ಗೆ ಸಿಗ್ತಿರುವಂಥ ಉಚಿತವಾದ ಮೈಲೇಜ್ ಬೇರೆ ರಾಜ್ಯಗಳಲ್ಲಿ ಯಾಕಂದರೆ ಅದು ಜನ ಮೆಚ್ಚಿಕೊಳ್ಳುವಂಥ ಯೋಜನೆ ಜನಪರವಾದ ಯೋಜನೆ ಎಸ್ ವೀಕ್ಷಕರೇ ಈಗಾಗಲೇ ಹೇಳಿದ್ದೆ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ಗಳೀಗ ಹೀಗಾಗಿ ಲೋಕಸಭಾ ಚುನಾವಣೆ ಪ್ಲಸ್ ಲೋಕಸಭಾ ಮೊದಲು ಇರುವಂಥ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕರ್ನಾಟಕದ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಸದ್ದನ್ನು ಮಾಡುತ್ತೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಎಷ್ಟರ ಮಟ್ಟಿಗೆ ವೋಟ್ ಶೇರಿಂಗನ್ನು ಬದಲಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ತರಕಾರಿಗಳನ್ನು ತಗೋಬೇಕಾದ್ರೇ ಅವಳುದು ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ